हलो फ्रेंड्स वेलकम टू रेणुका फैशन्स फ्रेंड्स इवत्तु सिल्क सारी ब्लौज स्टिचिंग अन्नु हेळ्कोड्ता इदीनि हागे इदु एदे सुत्तळते 40 इंचिन ब्लौज कटिंग आगिदे ई वीडियोद लिंक अन्नु डिस्क्रिप्शन नल्लि कोट्टिर्तीनि नीवु यारेल्ल इन्नु ई कटिंग वीडियोवन्नु नोडिल्ल अंद्रे ईगले नोडिकोंडु बन्नि हागे तुंबा निधानवागि मत्तु तुंबा स्पष्टवागि तिळिसिद्देने बेकिद्रे नीवु कूड ई कटिंग अन्नु ट्रै माडि स्टिच माड्कोबहुदु हागिद्रे बन्नि ईग स्टिचिंग अन्नु शुरु माडोण ಮೊದಲು ನಾವು ಬಿಗಿನರ್ಸ್ಗಳು ಸ್ಟಾರ್ಟ್ ಮಾಡುವಾಗ ಯಾವುದಾದ್ರೂ ಒಂದು ಕಡೆ ಪಾರ್ಟ್ಸಿಂದ ನಾವು ಶುರು ಮಾಡ್ಕೋಬೇಕಾಗುತ್ತೆ ಆಗ ನಮಗೆ ಕೆಲಸ ತುಂಬ ಸ್ಪೀಡಾಗಿ ಮೂವ್ ಆಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಫಸ್ಟು ಬ್ಯಾಕಿಂದ ತೊಗೊಂಡು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಎರಡೂ ಕಡೆಗೂ ಕೂಡ ಟಕ್ಸ್ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಅಗಲಿಸ್ಕೊಂಡು ಹೀಗೆ ಲೈನಿಂಗನ್ನು ಇಟ್ಕೊಂಡು ಫಸ್ಟು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಮೇನ್ ಟಾಪ್ ಪೀಸ್ ಬರುತ್ತಲ್ವಾ ಆ ಪೀಸಿನ ಹಿಂಭಾಗದಲ್ಲಿ ಈ ರೀತಿ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಹಚ್ಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ಸುಕ್ಕು ಬರದೇ ಇರೋ ಥರ ನೀಟಾಗಿ ಹಚ್ಕೋಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗೆ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಒತ್ತಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಹಾಗೆ ಇಲ್ಲಿ ಸೈಡಲ್ಲಿ ಉಳಿದಿರುವಂತಹ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡ್ಬಿಡಬೇಕು ಇಲ್ಲಿ ನೆಕ್ಕಲ್ಲಿ ನಾನು ಕಟ್ ಮಾಡ್ತಿರುವಂತಹ ಈ ಎಕ್ಸ್ಟ್ರಾ ಪೀಸ್ನಲ್ಲಿ ರಿಂಗ್ಸ್ ಪಟ್ಟಿಗೋಸ್ಕರ ಅಂದರೆ ಡಬಲ್ ಪಟ್ಟಿಗೋಸ್ಕರ ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಒಂದು 2.5-3 ಇಂಚಿನಷ್ಟು ಬೇಕಾದರೂ ತೊಗೋಬಹುದು ಹಾಗೆ ಇಲ್ಲೂ ಕೂಡ ಸೈಡಲ್ಲಿ ಉಳಿದಿರುವಂತಹ ಈ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡಬೇಕು ನೆಕ್ಸ್ಟ್ ಇಲ್ಲಿ ನಾವು ಟಕ್ಸನ್ನು ಹಿಡ್ಕೊಳ್ತಾ ಇದ್ದೀನಿ ಟಕ್ಸನ್ನು ಹಿಡಿಯುವಾಗ ಇಲ್ಲಿ ಮೇಲೆ ಮೂಲೆಯಲ್ಲಿ ಸ್ವಲ್ಪ ರಫ್ ಮಾಡ್ಕೊಂಡ್ಬಿಡಿ ಆಗ ಅದು ಬಿಚ್ಚೋದಿಲ್ಲ ನೀಟಾಗಿ ಇರುತ್ತೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ ಬಾರ್ಡರ್ ಬಂದಾಗ ನಾವು ಸೀದಾನಲ್ಲಿ ಲೈನಿಂಗನ್ನು ಹಚ್ಕೊಂಡು ಉಲ್ಟಾ ಮಾಡಿ ಸ್ಟಿಚ್ಚನ್ನು ಹಾಕ್ಕೋಬೋದು ಆದರೆ ಈ ರೀತಿ ಮಾಡೋದ್ರಿಂದ ಸೊಂಟದ ಭಾಗದಲ್ಲಿ ನೀಟಾಗಿ ಗ್ರಿಪ್ ಕೂತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಪಟ್ಟಿಯನ್ನು ಹಚ್ಕೊಳ್ಳೋದು ಒಳ್ಳೆಯದು ಹಾಗೆ ಇಲ್ಲಿ ನಾನು ಎಮ್ಮಿಂಗಿಗೋಸ್ಕರ ಈ ಪಟ್ಟಿಯನ್ನು ಈ ರೀತಿ ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟಿಚ್ಚನ್ನು ದೊಡ್ಡೋಲ್ಗೆ ಇಟ್ಕೊಂಡು ಸ್ವಲ್ಪ ಎಳೆದ್ಬಿಟ್ಟು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಮ್ಮಿಂಗ್ ಮಾಡಿದ ನಂತರ ನಮಗೆ ಬಿಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ ಈಗ ಫ್ರಂಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟಿಗೆ ಈ ರೀತಿ ಟಕ್ಸ್ ಮಾರ್ಕನ್ನು ಏನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಡಾರ್ಕ್ ಆಗಿ ಮಾಡಿ ಈ ಕೆಳಗಡೆ ಇರುವ ಇನ್ನೊಂದು ಪೀಸನ್ನು ಎತ್ತಿ ಇದರ ಮೇಲೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎರಡೂ ಬದಿಯಲ್ಲೂ ಕೂಡ ಈಕ್ವಲ್ ಆಗಿ ಟಕ್ಸನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ಕೂಡ ಸುಕ್ಕಿಲ್ಲದಂಗೆ ನಾವು ಫ್ರಂಟ್ ಪಾರ್ಟನ್ನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಿಮಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಕಷ್ಟ ಅನಿಸಿದ್ರೆ ನೀವು ಇಲ್ಲಿ ಗುಂಪಿನ ಸಹಾಯವನ್ನು ಕೂಡ ತೊಗೋಬೋದು ಈ ರೀತಿ ಲೈನಿಂಗನ್ನು ಕರೆಕ್ಟಾಗಿ ಸಿಲ್ಕ್ ಬಟ್ಟೆಯ ಮೇಲೆ ಇಟ್ಕೊಂಡ್ಬಿಟ್ಟು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ರೀತಿ ಗುಂಪಿನನ್ನು ಹಾಕ್ಕೊಂಡು ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಸೈಡಲ್ಲೂ ಕೂಡ ಉಳಿದಿರುವಂತಹ ಈ ಬಟ್ಟೆಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇದೇ ರೀತಿ ಎರಡು ಬದಿಯ ಮುಂಭಾಗವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಈಗ ಮುಂಭಾಗದ ಟಕ್ಸ್ಗಳನ್ನು ಹಿಡಿದುಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಟಕ್ಸ್ಗಳನ್ನು ಹಿಡಿಯುವಾಗ ಮುಖ್ಯವಾಗಿ ರಫ್ ಮಾಡ್ಕೋಬೇಕಾಗತ್ತೆ ಅದನ್ನು ಮರಿಬಾರ್ದು ನೋಡಿ ಈ ರೀತಿ ಎಲ್ಲ ಟಕ್ಸ್ಗಳನ್ನು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಈ ರೀತಿ ಟಕ್ಸ್ಗಳನ್ನು ಹಿಡಿದುಕೊಳ್ಳುವಾಗ 4 ಟಕ್ಸ್ಗೂ ಕೂಡ ಡಬಲ್ ಹೊಲಿಗೆನ ಹಾಕ್ಕೊಳ್ಳಿ ಇದರಿಂದ ಸ್ಟಿಚ್ಚಸ್ಸು ಬೇಗ ಬಿಚ್ಕೊಳ್ಳೋದಿಲ್ಲ ಬ್ಲೌಸು ನೀಟಾಗಿ ಇರುತ್ತೆ ಇಲ್ಲಿ ನೋಡಿ ಈಗ ನಾನು ಟಕ್ಸನ್ನು ಹಿಡಿದುಕೊಂಡಿದ್ದೀನಿ ಈಗ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬೆಲ್ಟ್ಗೋಸ್ಕರ ಇಲ್ಲಿ ನಾನು 4 ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟಾಪ್ ಪೀಸನ್ನು 2 ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು 1.5 ಇಂಚ್ಗೆ ಡಿಸ್ಟೆನ್ಸಲ್ಲಿ ನೋಡಿಕೊಂಡು ಹೀಗೆ ಹೊಲಿಗೆಯನ್ನು ಹಾಕೋಬೇಕಾಗುತ್ತೆ ಈ ರೀತಿ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಂಡ ನಂತರ ಇಲ್ಲಿ ಸಿಂಗಲ್ ಲೈನಿಂಗ್ ಪೀಸನ್ನು ಈ ರೀತಿ ಓಪನ್ ಮಾಡಿಕೊಂಡು ಮೇಲೆ ಪಾಯಿಂಟ್ ಸ್ಟಿಚ್ಚನ್ನು ಹಾಕೋಬೇಕು ಇದ್ರ ಕೆಳಗಡೆ ಏನು ಕುಳೆ ಬಂದಿರುತ್ತಲ್ಲ ಅದು ಬಂದು ಲೈನಿಂಗ್ ಕಡೆಗೆ ಬರೋ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲೂ ಕೂಡ ನಮಗೆ ಹೊಲಿಯುವಾಗ ಈಸಿ ಆಗಲಿ ಜರುಗಾಡಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ಇಲ್ಲೂ ಕೂಡ ಒಂದು ಹೊಲಿಗೆಯನ್ನು ಹಾಕ್ಕೊಳ್ಳಿ ಈಗ ನೋಡಿ ಇಲ್ಲೂ ಕೂಡ 1.5 ಇಂಚು ಡಿಸ್ಟೆನ್ಸ್ನಲ್ಲಿ ಈಗ ನಾವು ಮೇನ್ ಟಕ್ಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಕ್ರಾಸ್ ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡೂ ಬದಿಯ ಮುಂಭಾಗವನ್ನು ರೆಡಿ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ಇದನ್ನು ಒಳಗಡೆ ಸೆಂಟ್ರಲ್ ಕರೆಕ್ಟಾಗಿ ಇಟ್ಕೊಂಡು ಹೀಗೆ
ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಮುಂಭಾಗದ ಟಕ್ಸಿನ ಭಾಗವನ್ನು ಏನು ರೋಲ್ ಮಾಡ್ಕೊತಾ ಇದ್ದೀವಲ್ಲ ಅದನ್ನು ಆದಷ್ಟು ಚಿಕ್ಕದಾಗಿ ಮಾಡಿಕೊಂಡು ಈ ಬೆಲ್ಟನ್ನು ಹಚ್ಕೊಳ್ಳುವಾಗ ಕರೆಕ್ಟಾಗಿ ಒಳಗಡೆ ನೀಟಾಗಿ ದಪ್ಪಿಕೊಂಡು ನಾವು ಬರೀ ಬೆಲ್ಟನ್ನು ಮಾತ್ರ ಹೊಲಿಗೆ ಹಾಕೋಬೇಕು. ಅಕಸ್ಮಾತಾಗಿ ಅದನ್ನು ನಾವು ಲೂಸ್ ಬಿಟ್ಕೊಂಡು ಬೆಲ್ಟ್ ಹಚ್ಕೊಳ್ಳುವಾಗ ಅದರ ಮೇಲೆ ಸ್ಟಿಚ್ ಬಂದರೆ ನಮಗೆ ಇದು ಟರ್ನಿಂಗ್ ಆಗೋದಿಲ್ಲ, ಮತ್ತೆ ನಾವು ಬಿಚ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ನಾವು ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿಯನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹುಕ್ಸ್ ಮತ್ತು ರಿಂಗ್ಸ್ ಪಟ್ಟಿಯನ್ನು. ಹಾಗೆ ಈ ಎರಡೂ ಪಟ್ಟಿಗಳನ್ನು ಕೂಡ ಒಂದು ಕಾಲು ಇಂಚಿಗೆ ಒಂದು ಸೈಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಮುಂಭಾಗವನ್ನು ರೆಡಿ ಮಾಡಿಕೊಂಡಿರ್ತೀವಲ್ವ, ಅದರ ಮೇಲೆ ನಾವು ನೋಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಾವು ಹುಕ್ಸ್ ಪಟ್ಟಿಯನ್ನು ನಾವು ರೈಟ್ ಸೈಡ್ ಬೇಕಾದರೂ ಹಾಕ್ಕೋಬೋದು ಅಥವಾ ಲೆಫ್ಟ್ ಸೈಡಲ್ಲಿ ಬೇಕಾದರೂ ಕೂಡ ಹಾಕ್ಕೋಬೋದು, ಅದು ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಹಾಗೆ. ಇಲ್ಲಿ ನಾನು ಮೇಲ್ಗಡೆ ಭಾಗದಲ್ಲಿ ಈ ರೀತಿ ಹುಕ್ಸ್ ಪಟ್ಟಿಯನ್ನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡ ನಂತರ ಇಲ್ಲಿ ಕೂಡ ಒಂದು ಪಾಯಿಂಟ್ ಹೊಲಿಗೆಯನ್ನು ಹಾಕಿ ಇಲ್ಲಿ ಸ್ವಲ್ಪ ಈ ರೀತಿ ಮಡಚ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುಕ್ಸ್ ಪಟ್ಟಿ ಸೈಡಲ್ಲಿ ಫ್ರಂಟ್ ಪಾರ್ಟು ರೆಡಿಯಾಗಿದೆ. ಈಗ ರಿಂಗ್ಸ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ರಿಂಗ್ಸ್ ಪಟ್ಟಿಯನ್ನು ಹಚ್ಚುವಾಗ ಕೆಲವೊಬ್ಬರು ಮೇಲ್ಗಡೆಯಿಂದ ಕೂಡ ಹಚ್ಕೊಳ್ತಾರೆ, ಹಾಗೆ ಕೆಲವೊಬ್ಬರು ಕೆಳಗಡೆಯಿಂದ ಕೂಡ ಹಚ್ಕೊಳ್ತಾರೆ. ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಅದನ್ನು ನೀವು ಕೂಡ ಇಲ್ಲಿ ಆ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆ ಫಿನಿಷಿಂಗ್ ಬರುತ್ತೆ. ನೀವು ಇಲ್ಲಿ ಮಡಚಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಹೀಗೆ ಒಂದು ಸ್ಟಿಚ್ಚನ್ನು ಹಾಕಿ ಉಲ್ಟಾ ಮಾಡಿಕೊಂಡು ಕೆಳಗಡೆ ಕರೆಕ್ಟಾಗಿ ನೋಡಿಕೊಂಡು ಇಲ್ಲೂ ಕೂಡ ಒಂದು ಪಾಯಿಂಟ್ ಹೊಲಿಗೆಯನ್ನು ಹಾಕ್ಕೊಳ್ಳಿ. ಹಾಗೆ ಇದರ ಪಕ್ಕದಲ್ಲೂ ಕೂಡ ಇನ್ನೊಂದು ಹೊಲಿಗೆಯನ್ನು ಹಾಕ್ಕೊಳ್ಳಿ. ಆಗ ನಿಮಗೆ ಒಳ್ಳೆ ಫಿನಿಷಿಂಗ್ ಬರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬಂದಿದೆ. ಈಗ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಶೋಲ್ಡರನ್ನು ಜಾಯಿಂಟ್ ಮಾಡಿಕೊಳ್ಳುವಾಗ ಇಲ್ಲೂ ಕೂಡ ನಾವು ಡಬಲ್ ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಾಗ ಓವರ್ಲಾಕ್ ಮಾಡಿಕೊಂಡ್ರೆ ಮೇಲ್ಗಡೆ ಕುಳೆ ಬಿಚ್ಚೋದಿಲ್ಲ. ಇದು ರೇಷ್ಮೆ ಸಾರಿ ಆಗಿರೋದ್ರಿಂದ ನಾನಿಲ್ಲಿ ಓವರ್ಲಾಕನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು, ಅದನ್ನು ಇನ್ನೊಂದು ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಪೈಪಿಂಗಿಗೋಸ್ಕರ ನಾನಿಲ್ಲಿ 1 ಇಂಚ್ನಷ್ಟು ಬಟ್ಟೆನ ತೊಗೊಂಡಿದ್ದೀನಿ. ಹಾಗೆ 1/2 ಇಂಚ್ನಷ್ಟು ಹೀಗೆ ಮಡಚಿ ಫಸ್ಟು ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪೈಪಿಂಗನ್ನು ರೆಡಿ ಮಾಡಿಕೊಂಡ್ಮೇಲೆ ಇಲ್ಲಿ ನಾವು ಕ್ರಾಸ್ ಆಗಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಏನಾದರೂ ಎಕ್ಸ್ಟ್ರಸ್ ಆಗಿ ಬಟ್ಟೆ ಬಂದಿದ್ದರೆ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈಗ ಪೈಪಿಂಗನ್ನು ಹಚ್ಕೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಈ ರೀತಿ ಪೈಪಿಂಗ್ಗೋಸ್ಕರ ನಾವು ಹಚ್ಕೋಬೇಕಾಗುತ್ತೆ. ಈ ರೀತಿ ಕ್ರಾಸ್ ಪೀಸನ್ನು ಹಚ್ಕೊಳ್ಳುವಾಗ ಎಲ್ಲೂ ಎಳ್ದಾಡಕ್ಕೆ ಹೋಗ್ಬೇಡಿ, ಆರಾಮಾಗಿ ಫ್ರೀಯಾಗಿನೇ ಹಚ್ಕೊಳ್ತಾ ಹೋಗಿ ನಿಧಾನಕ್ಕೆ, ಆಗ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ವೀಡಿಯೋವನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಪೂರ್ತಿಯಾಗಿ ಹಚ್ಕೊಂಡ್ಮೇಲೆ ಸೈಡಲ್ಲಿ ಸ್ವಲ್ಪ ಎಕ್ಸಸ್ ಬಂದಿರೋಂಥ ಈ ಬಟ್ಟೆನ ಕಟ್ ಮಾಡಿಬಿಟ್ಟು ಹೀಗೆ ನಮಗೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಈ ರೀತಿ ಪೈಪಿಂಗನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ನಿಧಾನವಾಗಿ ಪೈಪಿಂಗನ್ನು ಕೊಟ್ಕೊಳ್ಳಿ, ಆಗ ನೀಟಾಗಿ ನಿಮಗೆ ಫಿನಿಷಿಂಗ್ ಬರುತ್ತೆ. ಈಗ ಇಲ್ಲಿ ಪೂರ್ತಿಯಾಗಿ ಬಾಡಿ ಪಾರ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ನಮಗೆ ಮೇನ್ ಪೀಸ್ ಹಾಗೂ ಲೈನಿಂಗ್ ಪೀಸ್ ಎರಡೂ ಅಗಲದಲ್ಲಿ ಕಡಿಮೆ ಬಂದಿರೋದ್ರಿಂದ ಈ ರೀತಿ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಹಚ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಈ ರೀತಿ ಎಕ್ಸ್ಟ್ರಾ ಲೈನಿಂಗನ್ನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡ್ಮೇಲೆ ಇಲ್ಲೂ ಕೂಡ ಪಾಯಿಂಟ್ ಸ್ಟಿಚ್ಚನ್ನು ಈ ರೀತಿ ಹಾಕ್ಕೋಬೇಕು. ಇದೇ ರೀತಿ ತೋಳಿನ 4 ಸೈಡಲ್ಲೂ ಕೂಡ ಹೀಗೆ ಪೀಸನ್ನು ಹಚ್ಕೊಂಡು ಕರೆಕ್ಟಾಗಿ ಮತ್ತೆ ನಾವು ಲೆವೆಲನ್ನು ನೋಡ್ಕೊಂಡ್ಬಿಟ್ಟು ಉಳಿದಂತಹ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಹಾಗೆ ಫ್ರೆಂಡ್ಸ್, ಈ ರೀತಿ ಸ್ಲೀವ್ಸ್ಗೆ ಬಾರ್ಡರ್ಗಳು ಬಂದಾಗ ಕರೆಕ್ಟಾಗಿ ನಾವು ಸೆಂಟರ್ನಲ್ಲಿ ನೋಡಿಕೊಂಡು ಈ ರೀತಿ ಮೇನ್ ಟಾಪ್ ಪೀಸಿನ ಮೇಲ್ಭಾಗಕ್ಕೆ ಈ ರೀತಿ ಲೈನಿಂಗ್ ಬರೋ ಥರ ಇಟ್ಕೋಬೇಕು. ಹಾಗೆ ಡೈರೆಕ್ಷನನ್ನು ಕೂಡ ಈ ರೀತಿ ನೋಡ್ಕೊಂಡ್ಬಿಟ್ಟು ಈಗ ಕೆಳಗಡೆ ನಾವು ಏನು ಮಾರ್ಜಿನ್ ಸ್ಟಿಚಿಂಗಿಗಾಗಿ ಬಿಟ್ಕೊಂಡಿದ್ದೀವಲ್ಲ, 1/2 ಇಂಚ್ ಆಗಿರ್ಬೋದು 1/4 ಇಂಚ್ ಆಗಿರ್ಬೋದು, ಅದಕ್ಕೆ ಈ ರೀತಿ ಸ್ಟಿಚ್ಚನ್ನು ಹಾಕಿ ಲೈನಿಂಗನ್ನು ಹೀಗೆ ತಿರುಗಿಸ್ಕೊಂಡು ಪಾಯಿಂಟ್ ಸ್ಟಿಚ್ಚನ್ನು ಹಾಕಿ ಈ ರೀತಿ ತೋಳನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಇಲ್ಲೂ ಕೂಡ ಸೈಡಲ್ಲಿ ಉಳಿದಿರುವಂತಹ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು
ಮೇನ್ ಟಾಪ್ ಪೀಸಲ್ಲೂ ಕೂಡ ನಮಗೆ ಬಟ್ಟೆ ಕಡಿಮೆ ಇರೋದ್ರಿಂದ ಇಲ್ಲೂ ಕೂಡ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಹಚ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಎರಡು ತೋಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟ್ಸ್ಗೆ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ನಾವು ಸ್ಲೀವ್ಸ್ಗೆ ಏನು ಸೆಂಟ್ರಲ್ಲಿ ಕಚ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಶೋಲ್ಡರ್ಗೆ ಈ ರೀತಿ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಮುಂಭಾಗದ ಹಿಂಭಾಗದ ಪಾರ್ಟ್ಸನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಒಂದು ಸೈಡಿಂದ ಸ್ಲೀವನ್ನು ಹಚ್ಕೊಳ್ತಾ ಬನ್ನಿ. ಹಾಗೆ ಈ ರೀತಿ ಸ್ಲೀವನ್ನು ಹಚ್ಕೊಳ್ಳುವಾಗ ಎಳೆದಾಡಕ್ಕೆ ಹೋಗಬೇಡಿ. ಇಲ್ಲೂ ಕೂಡ ಫ್ರೀಯಾಗಿ ಆರಾಮಾಗಿ ಬಿಟ್ಕೊಂಡ್ಬಿಟ್ಟು ನೀಟಾಗಿ ಹಚ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾನು 1 ಇಂಚಿಂದು ಈ ರೀತಿ ಬಟ್ಟೆನ ತಗೊಂಡು ಸೆಂಟ್ರಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಮೇಲೆ ನಮಗೆ ಶೋಲ್ಡರಲ್ಲಿ ಉಕ್ಸನ್ನು ಹಚ್ಕೊಳ್ತೀವಲ್ಲ ಅದಕ್ಕೋಸ್ಕರ ನಾನು ರೆಡಿ ಮಾಡಿಕೊಂಡು ಈಗ ಇಲ್ಲಿ ಡಬಲ್ ಸ್ಟಿಚ್ ಏನು ಹಾಕ್ಕೊಳ್ತೀವಲ್ಲ ಈ ಟೈಮಲ್ಲಿ ನಾನು ಇದನ್ನು ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸೈಡಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಫೈನಲ್ ಫಿನಿಷಿಂಗನ್ನು ಕೊಡೋಣ. ಇಲ್ಲಿ ನಾವು ಸೊಂಟದ ಸುತ್ತಳತೆ 32.5 ಇದೆ ಅಲ್ವಾ, ಅದರಲ್ಲಿ ನಾಲ್ಕನೇ ಒಂದು ಭಾಗ 8.1 ಬಂದಿದೆ. 8.1 ಇದೆ ಅಲ್ವಾ, ಅದರಲ್ಲಿ ನಾವು 1/4 ಇಂಚು ಮೈನಸ್ ಮಾಡ್ಕೋಬೇಕು. ಅಂದರೆ 7.75 ಇಂಚ್ಗೆ ಇಲ್ಲಿ ನಾನು ಬ್ಯಾಕಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಂಟನ್ನು ಈಗ ರಿಂಗ್ಸ್ ಪಟ್ಟಿ ಏನು ಹಚ್ತೀವಲ್ಲ ಇಲ್ಲಿಂದ ಕರೆಕ್ಟಾಗಿ ಉಕ್ಸ್ ಪಟ್ಟಿ ಇಟ್ಕೊಂಡ್ಬಿಟ್ಟು ಹೀಗೆ ಕರೆಕ್ಟಾಗಿ ಬ್ಯಾಕಿನ ಸೆಂಟ್ರಲ್ಲಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನಾವು ಮೈನಸ್ ಮಾಡ್ಕೊಂಡಿದ್ದೀವಲ್ಲ ಹಾಗೆ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಅಂದರೆ 1/4 ಇಂಚು ಮುಂದಕ್ಕೆ ಮಾರ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ತೋಳಿನ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ಸ್ಲೀವಿನ ಸುತ್ತಳತೆಗಾಗಿ ಈ ರೀತಿ ಕರೆಕ್ಟಾಗಿ ಸೆಂಟರ್ಗೆ ಸ್ಲೀವನ್ನು ಫೋಲ್ಡ್ ಮಾಡ್ಕೊಳ್ಳಿ. 5.5 ಇಂಚ್ ಇದೆ ಅಲ್ಲಿ, ಕರೆಕ್ಟಾಗಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಹಾಗೆ ಇಲ್ಲಿ ಆರ್ಮಲ್ಲಿ ಹೇಗೆ ಸ್ಟಿಚ್ ಹಾಕ್ಕೊಳ್ಳೋದು ಹೇಗೆ ಅಳತೆ ತೊಗೊಳ್ಳೋದು ಅನ್ನೋದನ್ನು ನಾನು ಕಟಿಂಗ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಪ್ರಕಾರ ಇಲ್ಲಿ 7.5 ಇದೆ, 7.5ಗೆ ಈ ರೀತಿ ಪಾಯಿಂಟ್ ಹಾಕ್ಕೊಂಡ್ಬಿಟ್ಟು ಅಂದರೆ ಮಾರ್ಕನ್ನು ಹಾಕ್ಕೊಂಡ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಲೆವೆಲ್ ಬರಲ್ಲ ಅನ್ನೋದಾದರೆ ನೀವು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ ನಂತರ ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ನೋಡಿ ಮೇಲೆ ಮತ್ತು ಕೆಳಗಡೆ ಸೊಂಟದ ಭಾಗದಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ, ಕರೆಕ್ಟಾಗಿ ಬಂದಿದೆ. ಬೇಕಿದ್ರೆ ನೀವು ಇಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ 10 ಇಂಚು ಕರೆಕ್ಟಾಗಿದೆ. ಈ ರೀತಿ ಕರೆಕ್ಟಾಗಿದೆ ಅಂದ ನಂತರ ನಾವು 3 ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ. ಅಂದರೆ 3 ಸ್ಟಿಚ್ಚನ್ನು ಈ ರೀತಿ ಎರಡೂ ಬದಿಯಲ್ಲೂ ಕೂಡ ಹಾಕ್ಕೊಳ್ಳಿ. ಹಾಗೆ ಸೈಡಲ್ಲಿ ಈ ರೀತಿ ಎಕ್ಸ್ಟ್ರಾ ಬಂದಿರುವಂತಹ ಸ್ವಲ್ಪ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ಲೆವೆಲ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ಎರಡೂ ಕಡೆಗೂ ಕೂಡ ಫಿನಿಷಿಂಗನ್ನು ಕೊಡಿ. ನೋಡಿ ಎಲ್ಲೂ ಕೂಡ ವ್ಯತ್ಯಾಸ ಬಂದಿಲ್ಲ, ಕಂಕ್ಲಲ್ಲಾಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು ಎಲ್ಲೂ ಕೂಡ ಏನೂ ಮಿಸ್ಟೇಕ್ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ರೀತಿ ನೀವು ಕರೆಕ್ಟಾಗಿ ಕಟಿಂಗನ್ನು ಫಾಲೋ ಮಾಡಿದ್ರೆ ಸ್ಟಿಚಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿರುತ್ತೆ. ಫ್ರೆಂಡ್ಸ್, ಇದು ಕಸ್ಟಮರ್ ಬ್ಲೌಸೇ ಆಗಿದೆ. ಇಲ್ಲಿ ನಾನು ಏನು ಸ್ಟಿಚ್ ಮಾಡಿದ್ದೀನೋ ಅದೇ ರೀತಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಏನು ಕೂಡ ಚೇಂಜಸ್ಸನ್ನು ಮಾಡಿಲ್ಲ. ಇಲ್ಲಿ ಎಲ್ಲಿ ನಿಮ್ಗೆ ಅರ್ಥ ಆಗಲಿಲ್ವೋ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗೆ ಯಾವುದೇ ಸೈಜ್ನ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಬೇಕಾದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.